ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿಗೆ ವಿದೇಶದಿಂದ 6 ಜನ, ಬೇರೆ ರಾಜ್ಯಗಳಿಂದ 269 ಜನ, ಸೇರಿ ಒಟ್ಟು 4569 ಜನ ಈ ಅವಳಿ ತಾಲೂಕುಗಳಿಗೆ ಆಗಮಿಸಿರುತ್ತಾರೆ. ಬಂದಂತಹ ಎಲ್ಲ 4569 ಜನರನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ವಿಶೇಷವಾಗಿ ವಿದೇಶದಿಂದ ಬಂದಂಥ 6 ಜನರು ಸಹ 14 ದಿನಗಳ ಕ್ವಾರಂಟೈನ್ ದಿನ ಕಂಪ್ಲೀಟ್ ಆಗಿದ್ದು ಯಾವುದೇ ಪಾಸಿಟಿವ್ ವರದಿ ಈ ತಾಲೂಕಿನಲ್ಲಿ ಈ ಅವಳಿ ತಾಲೂಕಲ್ಲಿ ಬಂದಿರೋದಿಲ್ಲ. ಇನ್ನು ನಮ್ಮಲ್ಲಿ ಹೊನ್ನಾಳಿ ತಾಲೂಕಿನಲ್ಲಿ ಹನಗವಾಡಿಯಲ್ಲಿ ಒಂದು ಚೆಕ್ಪೋಸ್ಟನ್ನು ಮತ್ತು ನ್ಯಾಮತಿಯೊಳಗೆ ಈಜಿಹಳ್ಳಿ ದಿನಳಿ ಕ್ರಾಸ್ ಮತ್ತು ಸೌಳಂಗ 3 ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದೆ. ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿಗೆ ಸಂಬಂಧಪಟ್ಟಂತೆ ಅಗತ್ಯ ಸಾಮಗ್ರಿಗಳ ಹಣ್ಣು, ಹಾಲು, ತರಕಾರಿ ಇವುಗಳ ಸಾಗಾಣಿಕೆಗಾಗಿ ಸಾಕಷ್ಟು ಮುಂಜಾಗ್ರತೆ ಕ್ರಮ ವಹಿಸಿಕೊಂಡಿದ್ದು ಈಗಾಗಲೇ ಅವರಿಗೆ ಸಂಬಂಧಿಗಳನ್ನು ನಿಗದಿಪಡಿಸಲಾಗಿದೆ. ಬೆಳಿಗ್ಗೆ 6 ರಿಂದ 11 ಗಂಟೆವರೆಗೆ ಹಾಲು, ಹಣ್ಣು, ತರಕಾರಿ ಹಾಗೂ 9 ರಿಂದ 1 ಗಂಟೆವರೆಗೆ ದಿನಸಿ ಅಂಗಡಿಗಳನ್ನು ಅವಕಾಶ ನೀಡಲಾಗಿದೆ. ಜೊತೆಯಲ್ಲಿ ಬೇಕರಿ ಮತ್ತು ಮಾಂಸದ ಅಂಗಡಿಗಳನ್ನು ಕಳೆದ 4 ದಿನದ ಇತ್ತೀಚೆಗೆ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಮಾರಾಟಕ್ಕೆ ಅನುಮತಿ ನೀಡಲಾಗಿದೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ 58,000 ಪಡಿತರ ಚೀಟಿ ಇದ್ದು ಈಗಾಗಲೇ 48,000 ಜನರಿಗೆ ಪಡಿತರ ವಿತರಣೆ ಆಗಿದೆ. ಇನ್ನು 10,000 ಪಡಿತರ ಚೀಟಿದಾರರಿಗೆ ಮಾತ್ರ ಪಡಿತರ ವಿತರಣೆ ಬಾಕಿ ಇದ್ದು ಇನ್ನೆರಡು ದಿನಗಳಲ್ಲಿ ಸಂಪೂರ್ಣ ಪಡಿತರ ವಿತರಣೆ ಕಾರ್ಯ ಸಂಪೂರ್ಣಗೊಳ್ಳುತ್ತದೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ನಾವು ಈಗಾಗಲೇ ಗುರುತಿಸಿದಂತಹ ವಿಶೇಷವಾಗಿ ಬೇರೆ ಕಡೆಯಿಂದ ಬಂದಂತಹ ಅಲೆಮಾರಿಗಳು 22 ಕುಟುಂಬಗಳಂದರೆ 83 ಜನ ಇದನ್ನು ಈಗ ಗುರುತಿಸಿದ್ದೇವೆ. ಅದೇ ರೀತಿ ಬೇರೆ ರಾಜ್ಯಗಳಿಂದ ಬಂದಂತಹ ಕೂಲಿ ಕಾರ್ಮಿಕರು ಸಹ ನಾವು ಈಗಾಗಲೇ ಗುರುತಿಸಿ 29 ಕುಟುಂಬ 118 ಜನಗಳನ್ನು ಗುರುತಿಸಿ ಈಗಾಗಲೇ ಅವರಿಗೆ ಆಹಾರ ಧಾನ್ಯ, ತರಕಾರಿ, ಹಸಿನ ಹಾಲಿನ ವ್ಯವಸ್ಥೆಯನ್ನು ತಾಲೂಕಾಡಳಿತದ ಮಾಡ್ತಾ ಇದೆ. ಈ ಪಡಿತರ ವ್ಯವಸ್ಥೆನ ಯಾವ ರೀತಿ ಇದು ಮಾಡ್ತಿದ್ದಾರೆ ಸರ್? ಒಬ್ಬ ವ್ಯಕ್ತಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ ಸರ್? ಒಬ್ಬ ವ್ಯಕ್ತಿಗೆ ಎಷ್ಟು ಇದ್ರ ಪ್ರಕಾರ ವ್ಯಕ್ತಿಗೆ 5 ಕೆಜಿ ಅಕ್ಕಿ? 5 ಕೆಜಿ ಅಕ್ಕಿ ಸರ್, ಅಂದ್ರೆ 2 ತಿಂಗಳ ಸಹ 10 ಕೆಜಿ ಅಕ್ಕಿ ಆಗುತ್ತೆ. ಅವ್ರ ಮನೆಯಲ್ಲಿ ಕಾರ್ದ ಸಂಖ್ಯೆಗೆ ಅನುಗುಣವಾಗಿ ಮಾಡ್ಕೊಡ್ತಾರೆ. ಗೋಧಿ ಮಾತ್ರ ಒಂದ್ ಕಾರ್ಡಿನ 4 ಕೆಜಿ ಸರ್, ಪ್ರತಿ ವ್ಯಕ್ತಿಗಲ್ಲ ಸರ್? ಅಲ್ಲ, ಪ್ರತಿ ವ್ಯಕ್ತಿ. ಅದಕ್ಕೆ ಸರ್, ಅಕ್ಕಿ ಮಾತ್ರ ವ್ಯಕ್ತಿಗೆ? ಒಂದು ಕಾರ್ಡ್ ಮಾತ್ರ ಕಾರ್ಡಿ? ಗೋಧಿ ಮಾತ್ರ ಕಾರ್ಡ್. 2 ಕೆಜಿ 2 ತಿಂಗಳಿಗೆ 4 ಕೆಜಿ 4 ಕೆಜಿ ಸರ್. ಈಗ ಚೆಕ್ ಪೋಸ್ಟ್ ಅಲ್ಲಿ ಯಾವ ರೀತಿ ವಾಹನಗಳ ತಪಾಸಣೆ ಅದನ್ನ ಯಾವ ರೀತಿ? ಜಿಲ್ಲೆಯಿಂದ ಬರುವಂತ ಯಾವುದೇ ವಾಹನಕ್ಕೆ ಅವಕಾಶ ಇಲ್ಲ. ಜಿಲ್ಲೆಯಿಂದ ಜಿಲ್ಲೆಗೆ ನಿರ್ಬಂಧ ಇದೆ. ಆ ಜಿಲ್ಲೆಯಿಂದ ಒಂದು ಜಿಲ್ಲೆ ಇನ್ನೊಂದು ಜಿಲ್ಲೆ ಹೋಗಬೇಕಾದ್ರೆ ಮಾನ್ಯ ಜಿಲ್ಲಾ ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಅನುಮತಿ ಬೇಕು. ಸೊ ಆ ಅನುಮತಿ ಇದ್ರೆ ಮಾತ್ರ ನಾವು ಬಿಡ್ತೇವೆ. ಅದು ಬಿಟ್ಟರೆ ಜಿಲ್ಲೆಯಿಂದ ಜಿಲ್ಲೆಗೆ ಇಲ್ಲ. ಜಿಲ್ಲೆಯ ಒಳಗಿನ ತಾಲೂಕು ಪಾಸ್ ಇದ್ರೆ ಮಾತ್ರ ಅಗತ್ಯ ವಸ್ತುಗಳ ಮತ್ತು ಇತರೆ ಏನು ತರಕಾರಿ, ಹಣ್ಣು, ಕೃಷಿ ಚಟುವಟಿಕೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮಗೊಳ್ಳಿಕೆ ನಿರ್ದೇಶನ ನೀಡಿದೆ. ಈ ರೈತರಿಗೆ ಮಾರುಕಟ್ಟೆ ವ್ಯವಸ್ಥೆ ಏನಾದರೂ ಇದೆಯಾ ಸರ್? ಈ ಮೆಕ್ಕೆಜೋಳ ಇದೆ, ಎ ಪಿ ಎಂ ಸಿ ಮಾರುಕಟ್ಟೆ ರನ್ನಿಂಗ್ ಇದೆ, ಸಮಸ್ಯೆ ಎಲ್ಲ